ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 10 ನಿಮಿಷದಲ್ಲಿ ಈಸಿಯಾಗಿ ಮನೆಯಲ್ಲಿ ಹೇಗೆ ಜಿಲೇಬಿ ಮಾಡೋದಂತ ತೋರಿಸ್ಕೊಡ್ತೇನೆ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಜಿಲೇಬಿಗೆ ನಾವು ಪಾಕ ರೆಡಿ ಮಾಡುವ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಿದ್ದೇನೆ, ಮತ್ತು ಇದಕ್ಕೆ 1/2 ಕಪ್ಪಷ್ಟು ನೀರು. ನಾವು ಯಾವಾಗಲೂ 1 ಕಪ್ಪಿಗೆ 1/2 ಕಪ್ ಅಷ್ಟು ನೀರು ಹಾಕಿದ್ರೆ, 1 ಕಪ್ ಸಕ್ಕರೆಗೆ 1/2 ಕಪ್ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಪಾಕ. ಸೊ ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸಕ್ಕರೆ ಕರಗಲಿಕ್ಕೆ ಬಿಡುವ. ನೀವು ಯಾವಾಗಲೂ ಜಿಲೇಬಿ ಮಾಡುವಾಗ ಪಾಕ ಸ್ವಲ್ಪ ಜಾಸ್ತಿನೇ ಮಾಡಬೇಕು, ಇಲ್ಲಾದರೆ ಅದು ಒಳ್ಳೆ ಆಗಿ ಸೋಕ್ ಆಗುವುದಿಲ್ಲ. ಮತ್ತೆ ಈಗ ನೋಡಿ ಸಕ್ಕರೆ ಕರಗ್ತಾ ಉಂಟು. ಇಲ್ಲಿ ನಮಗೆ ಒಂದೆಳೆ ಪಾಕ ಎಲ್ಲ ತೆಗಿಬೇಕಂತಿಲ್ಲ, ಜಸ್ಟ್ ಅಂಟು ಬಂದರೆ ಸಾಕು, ಕೈಗೆ ಅಂಟು ಬಂದರೆ ಸಾಕಾಗ್ತದೆ. ಇಲ್ಲಿ ನಾನು ಫುಡ್ ಕಲರ್ ಅನ್ನು ಹಾಕ್ತಿದ್ದೇನೆ, ಆಪ್ಷನಲ್ ಬೇಕಾದ್ರೆ ಹಾಕಿ, ಆದರೆ ನೋಡಲಿಕ್ಕೆ ಸ್ವಲ್ಪ ಎಲ್ಲೋ ಆಗಿ ಒಳ್ಳೆ ಕಾಣ್ತದೆ ಜಿಲೇಬಿ. ಆಗ ಈಗ ನೋಡಿ ತೋರಿಸ್ತೇನೆ ನಿಮಗೆ. ನೋಡಿ ಇದು ಅಷ್ಟೇ ಅಂಟು ಬಂದರೆ ಸಾಕು, ಏನು ಎಳೆಯೆಲ್ಲ ಬರಬೇಕಂತಿಲ್ಲ, ಇಷ್ಟೇ ಬಂದರೆ ಸಾಕು. ಕರೆಕ್ಟಾಗಿ ಈಗ ಪಾಕ ರೆಡಿಯಾಗಿದೆ. ಇದು ಫುಡ್ ಕಲರನ್ನು ಪಾಕಕ್ಕೆ ಹಾಕೋದ್ರಿಂದ ನಿಮಗೆ ಜಿಲೇಬಿ ಒಳ್ಳೆ ಪಾಕವನ್ನು ಸೋಕ್ ಮಾಡಿದ ಇಲ್ವಾ ಅಂತ ಗೊತ್ತಾಗ್ತದೆ. ನೀವು ಹಿಟ್ಟಿಗೆ ನೀವು ಹಾಕಿದ್ರೆ ಫುಡ್ ಕಲರ್, ಆಗ ಇದು ಪಾಕ ಎಲ್ದಿದ ಅಂತ ನಿಮಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಫುಡ್ ಕಲರನ್ನು ಪಾಕಕ್ಕೆ ಹಾಕೋದು. ಈಗ ನೋಡಿ ಇದಕ್ಕೆ ನಾನು 1/2 ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕಿದ್ದೇನೆ. ಇದು ಯಾಕೆ ಹಾಕೋದಂತ ಹೇಳಿದರೆ, ನಾವು ಮತ್ತೆ ಜಿಲೇಬಿಯೆಲ್ಲ ಹಾಕುವಾಗ ಉಂಟಲ್ಲ, ಇದು ಗಟ್ಟಿ ಹಾಕೋದಿಲ್ಲ ಸಿರಪ್, ಸೊ ಹೀಗೇ ಇರ್ತದೆ ಕನ್ಸಿಸ್ಟೆನ್ಸಿ ಅದರದು. ಅದಕ್ಕೋಸ್ಕರ ಲಿಂಬೆ ರಸವನ್ನು ಸ್ವಲ್ಪ ಹಾಕಿ ಈಗ ಪಾಕ ರೆಡಿಯಾಗಿದೆ. ಈಗ ನಾವು ಹಿಟ್ಟು ರೆಡಿ ಮಾಡುವ. ಇದಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ, ಅದಕ್ಕೆ 1/4 ಕಪ್ಪಷ್ಟು ಮೊಸರು, ಸ್ವಲ್ಪ ಹುಳಿ ಮೊಸರು ಇದ್ರೆ ಒಳ್ಳೇದಾಗ್ತದೆ. ಈಗ ಇದನ್ನು ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡುವ. ಮೊಸರು ಮತ್ತೆ ಹಿಟ್ಟು ಒಳ್ಳೆ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕಿ ಒಳ್ಳೆ ಮಾಡಿ ದೋಸೆ ಹಿಟ್ಟಿಗೆ ಹೇಗೆ ನಾವು ಬ್ಯಾಟರ್ ರೆಡಿ ಮಾಡ್ತೇವೆ ನೋಡಿ, ಅಷ್ಟೇ ಕನ್ಸಿಸ್ಟೆನ್ಸಿಲಿ ಇರಬೇಕಿದು. ಸೊ ನೀರು ಹಾಕ್ತಾ ಹಾಕ್ತಾ ನೀವು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ನಾನು 1/2 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ, ಮತ್ತೆ ನೋಡಿಕೊಂಡು ಸ್ವಲ್ಪ ನಾನು ನೀರನ್ನು ಮಿಕ್ಸ್ ಮಾಡ್ತೇನೆ. ಸೊ ಅದರ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿರ್ತದೆ ನೋಡಿ, ಅದ್ದದೆ ಇಡ್ಲಿ ದೋಸೆ ಎಲ್ಲ ಹಿಟ್ಟಿರ್ತದೆ ನೋಡಿ, ಅಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ, ಹಾಗೆ ನಿಮಗೆ ಕರೆಕ್ಟಾಗಿ ಆಗೋದು. ಈಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಲಂಪ್ಸ್ ಏನಿಲ್ಲ, ಕರೆಕ್ಟಾಗಿದೆ, ಸ್ಮೂತ್ ಆಗಿದೆ ಬ್ಯಾಟ್ರ್. ನಿಮಗೆ ತೋರಿಸ್ತೇನೆ ನೋಡಿ ಕನ್ಸಿಸ್ಟೆನ್ಸಿ ಹೇಗಿರಬೇಕಂತ. ನೋಡಿ ಜಾಸ್ತಿ ಗಟ್ಟಿ ಸಲ್ಲ, ತೆಳುಸ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕಿದ್ರದು. ನಾವು ಹಾಕುವಾಗ ಸ್ವಲ್ಪ ಗಟ್ಟಿಯಾಗಿನೇ ಬೀಳಬೇಕು, ತೆಳುವಾಗಿ ಬೇಗನೆ ಬೀಳಬಾರದು ಹಿಟ್ಟು. ನೋಡಿ ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ಈಗ ಇದಕ್ಕೆ ನಾನು 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಿದ್ದೇನೆ. ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡುವ ಇದನ್ನು. ನೋಡಿ ಇಷ್ಟೇ ರೆಡಿ ಆಯಿತು. ಈಗ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಇಲ್ಲದ್ರೆ ಈಗ ಸಾಸ್ ಬಾಟ್ಲ್ ಎಲ್ಲ ಇರ್ತದೆ ನೋಡಿ, ಈಗ ನಾನು ಹಾಕೋದು ಸಾಸ್ ಬಾಟ್ಲಲ್ಲಿ, ಇಲ್ಲದ್ರೆ ಹಾಲಿನ ಪ್ಯಾಕೆಟ್ ಅದರಲ್ಲಿ ಸಹ ನೀವು ಹೊಟ್ಟೆ ಮಾಡಿ ಹಾಕ್ಬೋದು ಜಿಲೇಬಿಯನ್ನು. ನಾನು ಸಾಸ್ ಬಾಟ್ಲ್ ಇತ್ತು, ಸೊ ಸಾಸ್ ಬಾಟಲಲ್ಲಿ ಇದನ್ನು ನಾನು ಬ್ಯಾಟರ್ ಅನ್ನು ಫಿಲ್ ಮಾಡಿ ತಗೊಳ್ತೇನೆ. ಸೊ ನಿಮ್ಮ ಹತ್ರ ಯಾವ್ದು ಸಹ ಇಲ್ಲಾದ್ರೆ ಹಾಲಿನ ಪ್ಯಾಕೆಟ್ ಅನ್ನ ನೀವು ಹಾಲಿನ ಪ್ಯಾಕೆಟ್ ಅಲ್ಲಿ ಹಾಕಿ ಮತ್ತೆ ಕಟ್ ಮಾಡಿ ಹಾಕ್ಬೋದು. ಓಕೆ, ಈಗ ಎಣ್ಣೆ ಸಹ ಬಿಸಿಯಾಗಿದೆ. ಈಗ ನೋಡಿ ಒಂದೊಂದೇ ಜಿಲೇಬಿಯನ್ನು ಹಾಕ್ತೇನೆ. ನಿಮಗೆ ಇಲ್ಲಿ ಶೇಪ್ ಮ್ಯಾಟರ್ ಆಗುದಿಲ್ಲ, ಟೇಸ್ಟ್ ಅಂತೂ ಪರ್ಫೆಕ್ಟ್ ಆಗಿ ನಿಮಗೆ ಬರ್ತದೆ, ಜಿಲೇಬಿ ಟೇಸ್ಟೇ ಕೊಡ್ತದೆ ಇದು. ಸೊ ಫಸ್ಟ್ ಯಾರಿಗೆ ಸಹ ಒಳ್ಳೆ ಆಗಿ ಹಾಕ್ಲಿಕ್ಕೆ ಬರುದಿಲ್ಲ, ಸೊ ಶೇಪ್ ಏನು ಇದಾಗುದಿಲ್ಲ, ಅದು ತಿನ್ಲಿಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ನಿಮಗೆ. ಈಗ ಎರಡು ಸೈಡ್ ಸಹ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಳ್ಳೆ ಮಾಡಿ ಇದನ್ನು ಫ್ರೈ ಮಾಡುವ. ಸೊ ನೀವು ಯಾವಾಗಲೂ ಜಿಲೇಬಿ ಮಾಡುವಾಗ ಸ್ವಲ್ಪ ಅಗಲ ಪಾತ್ರೆಯನ್ನೇ ತಗೊಳ್ಳಿ, ಹೀಗೆ ಪ್ಯಾನ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗತ್ತೆ ನಿಮಗೆ. ಈಗ ಎರಡು ಸೈಡ್ ಸಹ ಒಳ್ಳೆ ಮಾಡಿ ಕ್ರಿಸ್ಪ್ ಆಗುವ ತನಕ ನಾವು ಇದನ್ನು ಫ್ರೈ ಮಾಡುವ. ಈಗ ನೋಡಿ ಎರಡು ಕಡೆ ಸಹ ಒಳ್ಳೆ ಆಗಿ ಕ್ರಿಸ್ಪ್ ಆಗಿದೆ. ಈಗ ನಾನು ಇದನ್ನು ತೆಗಿತೇನೆ, ತೆಗೆದು 1 ಪ್ಲೇಟಲ್ಲಿ ಹಾಕ್ತೇನೆ. ಸೊ ಇದು ತಣ್ಣಗಾಗ್ಲಿಕ್ಕೆಲ್ಲ ಬಿಡ್ಲಿಕ್ಕಿಲ್ಲ, ನೀವು ತೆಗಿಬೇಕು ಮತ್ತೆ ಡೈರೆಕ್ಟ್ ಆಗಿ ಶುಗರ್ ಸಿರಪ್ ಅಲ್ಲಿ ಹಾಕಬೇಕು, ಆಗನೇ ಒಳ್ಳೆ ಆಗಿ ಶುಗರ್ ಅನ್ನು ಎಳ್ಕೊಳ್ಳುತ್ತೆ ಅದು. ಈಗ ನೋಡಿ ನಾನು ಒಂದೊಂದೇ ಆಗಿ ಶುಗರ್ ಸಿರಪ್ ಅಲ್ಲಿ ಹಾಕ್ತೇನೆ. ಶುಗರ್ ಸಿರಪ್ ಎಲ್ಲ ಹಾಕಿ ಆದ್ಮೇಲೆ ಹೀಗೆ ನೋಡಿ ಸ್ಪೂನಲ್ಲಿ ಹೀಗೆ ಒತ್ತಿ ಬಿಡಿ, ಆಗ ಒಳ್ಳೆ ಎಳ್ಕೊಳ್ಳುತ್ತೆ ಪಾಕ. ಒಂದು ಸೈಡ್ ಆಗಿ ಆದ್ಮೇಲೆ ಇನ್ನೊಂದು ಸೈಡ್ ಒಂದು 10 ನಿಮಿಷ ಆದರೂ ನೀವು ಇದನ್ನು ಸೋಕ್ ಆಗಲಿಕ್ಕೆ ಬಿಡಬೇಕು.
ನಿಮಗೆ ಗೊತ್ತಾಗ್ತದೆ ನೋಡಿ, ಒಳ್ಳೆ ಆಗಿ ಫುಲ್ ಅದು ಜಿಲೇಬಿ ಎಲ್ಲೋ ಕಲರಾಗಿ ಬರ್ತದೆ, ಅಂದರೆ ಎಲ್ಲ ಕರೆಕ್ಟಾಗಿ ಪಾಕ ಎಳ್ಕೊಳ್ಳಿದೆ ಅಂತ. ಸೊ ನಾವು ಜಿಲೇಬಿ ಹಾಕುವಾಗ ವೈಟ್ ಕಲರ್ ಇತ್ತು ಶುಗರ್ ಸಿರಪ್ಪಲ್ಲಿ, ನೋಡಿ ಈಗ ಕರೆಕ್ಟಾಗಿ ಸೋಕ್ ಆಗಿದೆ. ಸೊ ಇಷ್ಟೇ ನೋಡಿ, 10 ನಿಮಿಷದಲ್ಲಿ ರೆಡಿ ಆಯಿತು ಜಿಲೇಬಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ. ನಾನು ಯಾವಾಗ ವಿಡಿಯೋ ಹಾಕ್ತೇನೆ ಆಗ ನಿಮಗೆ ಅದರ ನೋಟಿಫಿಕೇಶನ್ ಬರ್ತದೆ. ನೋಡಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಉಂಟಂತ.